ಕಾಂಗ್ರೆಸ್ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ? ಒಬಿಸಿ ನಾಯಕನಿಗೆ ಸಚಿವ ಸ್ಥಾನವನ್ನ ನೀಡುವುದಕ್ಕೆ ಹೈಕಮಾಂಡ್ ಕೂಡ ಚಿಂತನೆ ನಡೆಸಿದೆಯಂತೆ. ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಬಿಕೆ ಹರಿಪ್ರಸಾದ್ ಅವರು ಭೇಟಿಯಾಗಿ ಅಚ್ಚರಿ ಮೂಡಿಸಿದ್ರು. ಒಂದ್ ರೀತಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಹುಟ್ಟು ಹಾಕಿದ್ರು. ಯಾಕಂದ್ರೆ ಸಿದ್ದರಾಮಯ್ಯನವರು ಹಾಗೂ ಬಿಕೆ ಹರಿಪ್ರಸಾದ್ ಅವರ ಮಧ್ಯೆ ಬಹಳಷ್ಟು ಗ್ಯಾಪ್ ಇತ್ತು. ಯಾವಾಗ್ಲೂ ಕೂಡ ಬಿಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರಿಂದ ಅಂತರ ಕಾಪಾಡ್ಕೊಳ್ತಾ ಇದ್ರು. ಹಾಗಿದ್ರು ಕೂಡ ಸಿದ್ದರಾಮಯ್ಯನವರನ್ನ ಯಾಕೆ ಭೇಟಿ ಆದ್ರು ಅನ್ನೋಂತ ಕುತೂಹಲ ಇತ್ತು. ಈಗ ಆ ಕುತೂಹಲಕ್ಕೆ ತೆರೆ ಬಿದ್ದಂತೆ ಕಾಣಿಸ್ತಾ ಇದೆ. ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಚಿಂತನೆ ನಡೆಸಲಾಗ್ತಾ ಇದೆಯಂತೆ. ಸಿದ್ದರಾಮಯ್ಯನವರು ಕೂಡ ಓಕೆ ಅಂದಿದ್ದಾರಂತೆ. ಯಾಕೆಂದ್ರೆ ನಾಗೇಂದ್ರ ಅವರ ರಾಜೀನಾಮೆಯಿಂದ ಈಗ ಸಚಿವ ಸ್ಥಾನ ಖಾಲಿ ಇದೆ. ಆ ಸ್ಥಾನಕ್ಕೆ ಬಿಕೆ ಹರಿಪ್ರಸಾದ್ ಅವರನ್ನ ಕೂರಿಸಬೇಕು ಅನ್ನುವಂತ ಕಸರತ್ತು ನಡೀತಾ ಇದೆಯಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಚಿಂತನೆ ನಡೆಸ್ತಾ ಇದೆಯಂತೆ. ಸಿದ್ದರಾಮಯ್ಯನವರು ಕೂಡ ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರಂತೆ. ದಶಕಗಳಿಂದ ಕೂಡ ಪಕ್ಷಕ್ಕಾಗಿ ಬಿಕೆ ಹರಿಪ್ರಸಾದ್ ಅವರು ದುಡಿದಿದ್ದಾರೆ, ಪಕ್ಷಕ್ಕೋಸ್ಕರ ಅನೇಕ ಶ್ರಮ ವಹಿಸಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮುನ್ನ ಅಂದ್ರೆ ವಿಧಾನಸಭಾ ಎಲೆಕ್ಷನ್ಗೂ ಮುನ್ನ ಕೂಡ ಅನೇಕ ಅಂದ್ರೆ ಕಾಂಗ್ರೆಸ್ನ ಪರವಾಗಿ ಯಾತ್ರೆಗಳ ಸಂದರ್ಭದಲ್ಲೂ ಕೂಡ ತೊಡಕೊಂಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆಯಂತೆ. ಹಾಗಾಗಿ ಸಿದ್ದರಾಮಯ್ಯನವರ ಸಂಪುಟಕ್ಕೆ ಹಾಗಾದ್ರೆ ಶೀಘ್ರದಲ್ಲೇ ಬಿಕೆ ಹರಿಪ್ರಸಾದ್ ಅವರ ಎಂಟ್ರಿ ಆಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ನನ್ನ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರಂತೆ. ದೆಹಲಿಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆಯಂತೆ. ಕಾಂಗ್ರೆಸ್ನ ನಾಯಕರು, ಹೈಕಮಾಂಡ್ ನಾಯಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಚಿಂತನೆ ನಡೆಸ್ತಾ ಇದ್ದಾರಂತೆ. ಹಾಗಾಗಿ ಈಗಾಗಲೇ ನಾಗೇಂದ್ರ ಅವರು ರಾಜೀನಾಮೆ ನೀಡಿರೋದ್ರಿಂದ ಆ ಸ್ಥಾನಕ್ಕೆ ಬಿಕೆ ಹರಿಪ್ರಸಾದ್ ಅವರನ್ನ ಕೂರಿಸ್ತಾರಾ? ಆದಷ್ಟು ಬೇಗ ರಾಜ್ಯ ಸಚಿವ ಸಂಪುಟಕ್ಕೆ ಬಿಕೆ ಹರಿಪ್ರಸಾದ್ ಅವರು ಕೂಡ ಸೇರಿಕೊಳ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಹಾಗಾಗಿ ಬಿಕೆ ಹರಿಪ್ರಸಾದ್ ಅವರು ಸಚಿವರಾಗ್ತಾರಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ.